ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡ್ಯಾನ್ಸರಾಗಿ ಇನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡ್ಯಾನ್ಸ್ ಆಗಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿ ಕಲೆ ಮಾಸ್ಟ್ರ್ ಅವರು ಅವರ ಸಾಧನೆ ಮತ್ತು ಆ ಸಿನಿಮಾಗಳ ಸಂಖ್ಯೆ ತುಂಬ ದೊಡ್ಡದಿದೆ ಸೊ ಈಗ ಇಷ್ಟೆಲ್ಲ ಕೆಲಸಗಳು ಬಂದಂಥ ಕಲೆ ಮಾಸ್ಟ್ರು ಈಗ ಮೊದಲ ಬಾರಿ ಡೈರೆಕ್ಷನ್ಗೆ ಹೆಜ್ಜೆ ಇಟ್ಟಿದ್ದಾರೆ ಸೊ ಸಿನಿಮಾ ಬೇರಾವುದು ಅಲ್ಲ ಚೀತಾ ಸಿನ್ಮಾ ಈಗ ಆಲ್ರೆಡಿ ಸಿಮಾದ ಪೋಸ್ಟ್ಗಳು ಮತ್ತು ಒಂದಷ್ಟು ಕಂಟೆಂಟ್ ಬಗ್ಗೆ ಕೇಳಿರ್ತೀರ ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಕಲೆ ಮಾಸ್ಟರ್ ಇದ್ದಾರೆ ಚೀತಾ ಸಿನಿಮಾದ ಒಂದಷ್ಟು ಜರ್ನಿ ಬಗ್ಗೆ ಹೋಗೋಣ ನಮ್ಮೊಟ್ಟಿಗೆ ಕಲೆ ಮಾಸ್ಟರ್ ಸರ್ ನಮಸ್ತೆ ಸರ್ ಮೊದಲೇ ಹೇಳಿದಾಗೆ ಐನೂರು ಸಿನಿಮಾಗಳಿಗೆ ಡ್ಯಾನ್ಸರ್ ಆಗಿರ್ತೀರಿ ಇನ್ನೂರೈವತ್ತು ಸಿನಿಮಾಗಳಿಗೆ ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡಿದ್ರಿ ನಿಮ್ಮ ಕೆಲಸಗಳೆಲ್ಲ ಗೊತ್ತು ಅದೆಲ್ಲವನ್ನೂ ಹೊರತುಪಡಿಸಿ ಈ ಡೈರೆಕ್ಷನ್ ಅನ್ನೋ ಒಂದು ವಿಚಾರ ಬರೋದಾದರೆ ಯಾವಾಗಿಂದ ಶುರುವಾಯಿತು ಅದು ಒಂದು ಕನಸು ಡೈರೆಕ್ಟ್ರಾಗಬೇಕು ಅನ್ನೋದು ಸರ್ ಫಸ್ಟ್ ಆಫ್ ಆಲ್ ಏನಂದರೆ ಸಿನಿಮಾ ಮೇಲೆ ನಮ್ಗೆ ತುಂಬ ಪ್ರೀತಿ ಇದು ಬಿಟ್ಟು ನಮ್ಗೆ ಬೇರೆ ಕೆಲಸನೂ ಗೊತ್ತಿಲ್ಲ ಆಮೇಲೆ ನಮ್ಗೆ ಇದೊಂಥರ ಏನಂದರೆ ಮೊದಲು ಡ್ಯಾನ್ಸರ್ ಆಗಿದೆ ಆಮೇಲೆ ಅಸ್ಟೆಂಟ್ ಆಗಿದೆ ಆಮೇಲೆ ಮಾಸ್ಟರ್ ಅದೆ ಒಂದು ಡೈರೆಕ್ಷನ್ ಅನ್ನೋದು ನಂಗೆ ಸಿನಿಮಾ ಗೊತ್ತಿರೋ ರೀತಿಯಲ್ಲಿ ಒಂದು ಪ್ರಮೋಷನ್ ತೊಗೋತಾಯಿತ್ತು ಅಷ್ಟೇ ತುಂಬ ವರ್ಷದಿಂದ ನಾನು ಎಲ್ಲ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ತಾ ಅವ್ರ ಹತ್ರ ಕೆಲಸ ಕಲಿತಾ ಅವ್ರ ಹತ್ರ ಸಿಚುವೇಶನ್ ಕೇಳ್ತಾ ಇದೀನಿ ಆವಾಗ ಅದ್ರ ಬಗ್ಗೆ ಸ್ಟೋರಿ ಡಿಸ್ಕಷನ್ ಇದೆಲ್ಲ ಮಾಡೋವಾಗ ಕ್ಲೋಸ್ ಸರ್ಕಲ್ ಸರ್ಕಲಲ್ಲಿ ಕತೆ ಮಾಡೋವಾಗ ಬಂದ್ಬಿಟ್ಟು ಚೆನ್ನೈಯಿಂದ ರೈಟರ್ಸ್ನೆಲ್ಲ ಕರ್ಸೋರು ಆ ರೈಟರ್ಸ್ನ ಕರ್ ಕುಂತು ಮಾತಾಡುವಾಗ ಅದೊಂದು ಡಿಸ್ಕಷನ್ ನಡೆಯೋದಲ್ಲ ಮಾತುಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಅದೊಂದು ಲೋಕನೇ ಸಪ್ರೇಟ್ ಒಂದು ಡೈರೆಕ್ಟ್ರಾಗಿ ಒಂದು ಕತೆ ಒಂದು ಕನಸು ಕಾಣೋದು ಹುಚ್ಚ ಆ ಥರನೇ ಬಂದಿದ್ದು ನನಗೂ ಇದು ಈ ರೀತಿ ಓಡಾಡ್ತಾ ಇದ್ದಾಗ ಒಂದು ಕತೆ ಸಿಕ್ಕಿದ್ದು ಮಾರ್ಕೆಟ್ ಕತೆ ಇದೊಂದು ಮಾರ್ಕೆಟ್ ಕತೆ ನಾ ಅವಾಗವಾಗ ಈ ಮಾರ್ಕೆಟಲ್ಲಿ ಓಡಾಟ ನಡೀತಾ ಇತ್ತು ಅವಾಗವಾಗ ಅಲ್ಲೊಂದು ಕಂಟೆಂಟ್ ಸಿಕ್ತು ಆ ಕಂಟೆಂಟ್ ಮೇಲೆ ಇಲ್ಲಾಂದ್ರೆ ಒಂದು ತ್ರೀ ಇಯರ್ಸ್ ವರ್ಕ್ ಮಾಡಿದೆ ಸರ್ ಆ ತ್ರೀ ಇಯರ್ಸ್ ನಾನು ಅಲ್ಲಿ ಕುತ್ತಿ ಅಲ್ಲಿರೋ ಕಷ್ಟ ಏನಿದೆ ಹಾಗೂ ಹೋಗ್ಗಳು ಏನಿದೆ ಮಾರ್ನಿಂಗು ಅರ್ಲಿ ಮಾರ್ನಿಂಗ್ ಹೋಗಿ ಐದು ಗಂಟೆಗೆಲ್ಲ ಹೋಗಿ ಏನು ನಡೀತದೆ ಅನ್ನೋದು ನೋಡಿದ್ದೀನಿ ಡೇ ಎಲ್ಲನೂ ಕೂತು ಅವ್ರ ಹತ್ರ ಮಾತಾಡಿದ್ದೀನಿ ನೈಟು ಏನಕಾಲ ವಹಿವಾಟ ನಡೆಯೋದೇ ತುಂಬಾ ನೈಟ್ ಹೊತ್ತು ಅರ್ಲಿ ಮಾರ್ನಿಂಗ್ ಮಧ್ಯಾಹ್ನ ಎಲ್ಲ ಏನು ಇರೋಲ್ಲ ಅವ್ರ ಕಷ್ಟ ಸುಖ ಏನೇನಿದೆ ಎಲ್ಲ ಒಂದು ಎಂಕ್ವೈರಿ ಮಾಡಿ ಮಾಡಿರೋ ಕತೆ ಸರ್ ಈಗ ಟೆಕ್ನಿಷಿಯನ್ ಒಬ್ರು ಡೈರೆಕ್ಟರ್ ಆಗ್ತಾ ಇದಾರೆ ಅಂತಂದ್ರೆ ದೊಡ್ಡ ಆತಂಕ ಇರುತ್ತೆ ಯಾಕಂದ್ರೆ ಈಗ ಇಂಡಸ್ಟ್ರಿನಲ್ಲಿ ಅದೇ ಥರ ಮಾತುಗಳು ಬಂದ್ಬಿಡ್ತೀವಿ ಅವ್ರು ಆಲ್ರೆಡಿ ಡೈರೆಕ್ಟರ್ ಬಿಡ್ರೆ ಅವ್ರು ನೆಕ್ಸ್ಟ್ ಕೆಲಸ ಕೊಡಬೇಕಾ ಬೇಡ ಒಂಥರ ಇರುತ್ತೆ ಆ ಭಯದಿಂದನೇ ಎಷ್ಟೋ ಜನ ಡೈರೆಕ್ಷನ್ಗೆ ಇಲ್ಲ ಸೊ ಆ ಥರದ ಆತಂಕ ಭಯ ನಿಮ್ಗೆ ಅಂತ ಸತ್ಯ ಹೇಳ್ಬೇಕಂದ್ರೆ ಇವಾಗ ಅಲ್ಲಿಂದನೇ ಹೊರಗೆ ಬಂದಿತ್ತು ಹೇಳ್ಬೇಕಂದ್ರೆ ಏನಕ್ಕೆ ನನ್ನ ಜೊತೆಗಿದ್ದವರೆಲ್ಲ ಅವಾಗ ಅಕ್ಷ ಮಾಸ್ಟರ್ ಆಗಲಿ ಆಮೇಲೆ ಮುಳ್ಳಿ ಮಾಸ್ಟರ್ ಆಗಲಿ ಇಮ್ರಾನ್ ಮಾಸ್ಟರ್ ಆಗಲಿ ಅವರೆಲ್ಲ ಡೈರೆಕ್ಷನ್ ಅಂತ ಹೇಳೋದು ಅದೊಂದು ಇದರಲ್ಲಿ ಆ ಟೈಮಲ್ಲಿ ಇದ್ದಂಗೆ ಎಲ್ಲರೂ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳಿದ್ರು ತುಂಬ ಜನ ನನಗೆ ಒಂದು ಆ ಒಂದು ವರ್ಷ ಎಲ್ಲ ಡೈರೆಕ್ಷನ್ ಮಾಡ್ತಾರೆ ಮಾಸ್ಟ್ರು ಇದಕ್ಕೆ ಮೇಲೆ ಸಾಂಗ್ ಮಾಡಲ್ಲ ಆ ರೀತಿನೇ ಅನ್ಕೊಂಡು ನಾನು ಇವಾಗಲೇ ಹೇಳ್ತೀನಿ ಡ್ಯಾನ್ಸ್ ಮಾಸ್ಟರ್ ಬಂದಿರೋ ವೃತ್ತಿ ಅದು ನಾನು ಯಾವತ್ತೂ ಅದು ಆ ಪ್ಯಾಷನ್ನ ನಾನು ಬಿಟ್ಕೊಡೋಕೆ ಇಷ್ಟಪಡೋದು ಅದು ಎಂಥ ಇದ್ರು ಮುಗಿಸ್ಬಿಟ್ಟು ತಿರ್ಗೋಗಿ ನಂಗೆ ಸಾಂಗ್ ಕೊಡ್ತೀರಾ ಸರ್ ನಾನು ಚಿಕ್ಕ ಹೊಸ ಡೈರೆಕ್ಟ್ರಾಗೆ ನಾನು ರಿಕ್ವೆಸ್ಟ್ ಮಾಡೇ ಕೇಳ್ತೀನಿ ಒಂದು ಸಾಂಗ್ ಕೊಡಿ ಸರ್ ಅಂತಲೇ ಏನಕ್ಕೆ ಇದುವರೆಗೂ ನಾನು ಬಂದಿರೋ ದಾರಿ ಅನ್ನ ಯಾವತ್ತೂ ಬಿಡಬಾರ್ದು ಬಿಡೋದೇ ಇಲ್ಲ ಸರ್ ಡ್ಯಾನ್ಸ್ ಮಾಸ್ಟರ್ ಆಗಿ ಮೊದಲ ಸಿನಿಮಾ ಮೆರವಣಿಗೆ ಪ್ರಜ್ವಲ್ ಅವ್ರ ಜೊತೆ ಈಗ ಡೈರೆಕ್ಟರ್ ಆಗು ಕೂಡ ಅವ್ರ ಜೊತೆ ಕೆಲಸ ಮಾಡ್ತಿದ್ರೆ ಸೊ ಹೆಂಗೆ ಇದು ಕಾಂಬಿನೇಷನ್ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಈ ಸಿನಿಮಾ ಕತೆ ಅವ್ರಿಗೆ ಹೋಗಿ ಹೇಳಬೇಕು ಅಂತ ಅನಿಸ್ತು ಅಂತ ಸರ್ ನಾನು ಇವಾಗ ಈ ಡೈರೆಕ್ಷನ್ ಈ ಚೀತಾ ಮಾಡೋವಾಗ ಒಂದು ತಿಳ್ಕೊಂಡೆ ಸರ್ ಒಂದು ಕತೆ ಮಾಡಾದ್ಮೇಲೆ ಸಿನಿಮಾ ಅದೇನು ಬೇಕೋ ಅದು ತೊಗೊಳತ್ ಸರ್ ಆ ಟೆಕ್ನಿಷಿಯನ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಇದಂಗೆ ನಾನೇ ಈ ಕತೆ ತಗೋಬೇಕಾ ಅದಾಗ ಒಂದು ರೂಪಿಸ್ಕೊಳುತ್ತೆ ಆ ಅನುಭವ ನಾನು ಇಡೀ ಸಿನಿಮಾ ಜರ್ನಿಯಲ್ಲೇ ಅದೊಂದು ತಿಳ್ಕೊಂಡೆ ನಾವು ಏನೇ ಒಂದು ಕ ಕತೆ ಮಾಡೋವಾಗ ಒಂದು ಅನ್ಕೋತೀವಿ ಇವರು 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 ಆದರೆ ಆ ಋಣ ಎಲ್ಲಿದೆಯಾ ಅಲ್ಲಿ ಹೋಗಿ ಸೇರುತ್ತೆ ನನಗೆ ಇನ್ನೊಂದು ದೊಡ್ಡ ಖುಷಿ ಏನಂದರೆ ಫಸ್ಟ್ ಸಾಂಗ್ ಮಾಡಿದ್ದು ನಾನು ಪ್ರಜ್ವಲ್ ಸರ್ಗೆ ಫಸ್ಟ್ ಸಿನಿಮಾ ಇವಾಗ ಇದು ಮಾಡ್ತಾರೆ ಏನಂದರೆ ಅವರು ಟೆಕ್ನಿಷಿಯನ್ ಕ್ಲೋಸ್ ಫ್ರೆಂಡ್ಲಿ ಆಗಿರ್ತಾರೆ ನನಗೆ ಇದಾಗಲ್ಲ ಅದಾಗಲ್ಲ ಆಮೇಲೆ ನಮ್ಮ ಏಜು ಒಂದೇ ಇದ್ರೆ ಇರೋದ್ರಿಂದ ನಮ್ದು ಏನೇ ಒಂದು ಆತಂಕ ಇಲ್ಲ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ರೆಡಿ ಮಾಡೋಣ ಮಾಡೋಣ ಚಿನ್ನ ಇಷ್ಟೇ ತಾನೆ ಮಾಡೋಣ ಬಿಡು ಆ ಕಂಫರ್ಟ್ ಝೋನು ಆಮೇಲೆ ಇದುವರೆಗೂ ಒಂದಿಷ್ಟು ತೊಂದರೆ ಅವ್ರ ಕಡೆಯಿಂದ ಆಗಲಿ ಎಲ್ಲ ಆರ್ಟಿಸ್ಟು ಒಂದು ಜೂನಿಯರ್ ಆರ್ಟಿಸ್ಟಿಂದ ಹಿಡ್ದು ಸರ್ ನಮ್ಮ ಹೀರೋವರೆಗು ಇದುವರೆಗೂ ಒಂದಿಷ್ಟು ತೊಂದರೆನೂ ಕೊಟ್ಟಿಲ್ಲ ಅಷ್ಟು ಎಂಜಾಯ್ ಮಾಡ್ಕೊಂಡು ಟೆಕ್ನಿಷಿಯನ್ ಟೀಮ್ ಆಗಲಿ ಇವರೆಲ್ಲರೂ ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ಮಾಡ್ತೇವಿ ಏನಂದ್ರೆ ಡೈಲಿ ಇಲ್ಲ ಒಂದು ನೂರೈವತ್ತು ಜನ ಅಲ್ಲಿ ಇರ್ಬೇಕು ಸರ್ ಒಂದು ಫ್ರೇಮಲ್ಲಿ ನೂರೈವತ್ತು ಜನನೂ ಕಾಣಬೇಕು ಇವನ್ನ ಇಷ್ಟು ಜನ ರೆಡಿ ಮಾಡಕ್ ಆ ಟೈಮ್ ಸ್ಪೇಸ್ ಬೇಕೇ ಬೇಕು ಆರ್ಟಿಸ್ಟ್ ಆರ್ಟಿಸ್ಟ್ಗಳ್ಗೆ ಒಂದು ಪೊಸಿಷನ್ ಕೊಡ್ತೀವೋ ಈ ನೂರೈವತ್ತು ಜನ ಜೂನಿಯರ್ಸ್ಗೂ ಒಂದೊಂದು ಪೊಸಿಷನ್ ಕೊಡ್ಬೇಕು ಒಂದೊಂದು ಸೀನ್ ತೆಗಿಯೋ ಇದು ಕತೆ ಯೋಚನೆ ಮಾಡುವಾಗ ಮಾಡ್ಬಿಡೋಣ ಆ ಜೋಶಲ್ಲೇ ಇದೆ ಆದರೆ ಆ ಫೀಲ್ಡ್ಗೆ ಅಂತ ಹೋದಾಗ ಅದ್ರ ಕಷ್ಟ ತುಂಬಾ ಇತ್ತು ಆದ್ರೆ ತುಂಬ ಆ ಕಷ್ಟದಲ್ಲಿ ಒಂದು ಮಜಾ ಇದೆ ಎವ್ರಿ ಫ್ರೇಮ್ ಅದು ಮೂಡ್ ಬರ್ತಾ 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 ನಿಜ ಇದೊಂದು ಹೊಸ ರೀತಿಯ ಅನುಭವ ಇರುತ್ತೆ ಏನು ನಾನು ಸಿನಿಮಾಗಳು ನೋಡ್ತಾ ಇರ್ತೀನಿ ಡೈಲಿ ಬಂದಿದ್ದು ಇವಾಗ ಎಲ್ಲಾ ಸಿನಿಮಾದ ಸೀನಲ್ಲೂ ಒಂದು ನಾಲ್ಕು ಐದು ಜನ ಆರ್ಟಿಸ್ಟ್ಗಳು ಇದು ಎವ್ರಿ ಫ್ರೇಮ್ ನೀವು ನೋಡಿದ್ರೆ ಇಪ್ಪ ಜನ ಕಾಣ್ತಾರೆ ಆ ಜನಗಳ ಮಧ್ಯದಲ್ಲಿ ನಡೆಯುವಂಥ ವಿಷಯಗಳು ಚೆನ್ನಾಗಿ ಮೂಡ್ ಬಂದಿದೆ ಈ ಸಿನಿಮಾದ ಫಸ್ಟ್ ಲುಕ್ ನೋಡ್ತಿದ್ದಂಗೆ ಅಂದ್ರೆ ತುಂಬಾ ಬೆಡ್ ಶರ್ಟ್ ಇರುವಂತ ಕ್ಯಾರೆಕ್ಟರ್ ಅಂದರೆ ಪೋಸ್ಟ್ ಬಿಟ್ಟಾಗ ಅವ್ರ ಮೈಮೇಲೆಲ್ಲ ಮಾಂಸದ್ದು ಇದೆ ಅಲ್ಲ ಆ ಥರದೊಂದು ಒಂದು ಥಾಟ್ ಮತ್ತೆ ಈ ಚೀತಾ कैरेक्टर ಹಂಗೇ ಇರುತ್ತಾ ತೀರಾ ಬ್ಲಡ್ ಶಟ್ ಇರುವಂತ कैरेक्टर ಇರುತ್ತಂತೆ ಸರ್ ಅದು ಏನಂದ್ರೆ ಅದು ಮಾಂಸದ್ದು ಇದೆ ಅದು ಬಂದ್ಬಿಟ್ಟು ಒಂದು ಟೊಮೊಟೊ ಓಕೆ ಸಾಸ್ ಇದು ಬಿದ್ದಿರೋದು ओके ಅದು ನೋಡೋವಾಗ ಗ್ರೇಡಿಂಗ್ ಹೈಲೈಟ್ ಆಗ ಮಾಂಸದ ತರ ಕಾಣಿಸುತ್ತೈತು ಅದು ಏನಂದ್ರೆ ಅದು ಒಂದು ಹೀರೋ कैरेक्टर ಚೀತಾ ಸರ್ ಚೀತಾ ಫಾಸ್ಟ್ ಅನ್ಕೊಂಡಿರೋದೇನಾಗ್ ರೀಚ್ ಆಗೋವರೆಗೂ ಬಿಡೋಲ್ಲ ಈ ಮಾರ್ಕೆಟಲ್ಲಿ ನೀವು ಜನ ನೋಡಿ ನಾನು ಲೋಗ್ ನೋಡಿದ್ದೇನಾದ್ರೆ ನನಗೆ ಯಾವ್ದಾದ್ರು ಒಂದು ಸೌಂಡ್ ಬೇಕು 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 ಅಂತಾನೆ ಹುಡ್ಕಾಡ್ತಾ ಇದ್ದಿದ್ದು ಆ ಸೌಂಡ್ ಇಟ್ಕೊಂಡೆ ಸಿನಿಮಾ ಫುಲ್ ಅದನ್ನ ಕ್ಯಾರಿ ಮಾಡೋಣ ಅಂದ್ಬಿಟ್ಟೆ ಎಲ್ಲ ಬಿಝಿ ಮೈಂಡ್ ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಕೆಲಸ ಏನಿದೆ ಅದು ಮಾತ್ರ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಯಾರ ಅಕ್ಕ ಅಪಕ್ಕ ಬಂದು ಅಬ್ಸರ್ವ್ ಮಾಡಲ್ಲ ಅವ್ರ ಕೆಲಸ ಏನಿದೆ ಅದು ನನಗೆ ಆ ಸ್ಪೀಡಲ್ಲೇ ಇರ್ತಾರೆ ಈರೋ ಕ್ಯಾರೆಕ್ಟರ್ ಆ ಸ್ಪೀಡ್ ಚೀತ ಏನಿದೆ ಅವಾಗ ನಾನು ಆ ಸ್ಪೀಡ್ನೇ ಆ ಪಲ್ಸ್ ಹಿಡ್ದಿದ್ದು ಮಾರ್ಕೆಟಲ್ಲಿ ಆ ಸ್ಪೀಡ್ ಅಂತ ಒಂದು ಪ್ರಾಣಿ ಏನು ನಾವು ಯಾವಾಗ ಮ ಪ್ರಾಣಿಗಳನ್ನ ಓಳಿಸ್ಕೋತೀವಿ ಗುಣ ಯಾವುದೇ ಇದ್ರೂ ಆ ರೀತಿ ಗುಣ ಬಂದ್ಬಿಟ್ಟು ಇರೋ ಚೀತ ಅವನ ಕೆಲಸ ಎಷ್ಟು ಫೀ ಸ್ಪೀಡಾಗಿ ಮುಗಿಸ್ತಾನೆ ಅನ್ನೋದೇ ಆ ಚೀತ ಸರ್